ಹೈಸ್ಕೂಲ್ ಟೈಮ್ ಅಲ್ಲಿ ನಮ್ಮ ಅಮ್ಮ ಅವ್ರು ನಮ್ಮನ್ನ ಎಲ್ಲಿದ್ದೀರ ಅಂತ ಹಿಂಗ್ ಹುಡುತ್ತಿರ್ಲಿಲ್ಲ, ಹಿಂಗ್ ಹುಡುತ್ತಿದ್ರು ಯಾವ ಮರದಲ್ಲಿದ್ದಾರೆ ಸ್ಕೆಚ್ ಹಾಕ್ಬಿಟ್ಟು ಕದೀತಿದ್ವಿ. ಇವತ್ತು ಮನೇಲಿ ಇದನ್ ಕತ್ಕೊಂಬರಡೆ ಇಷ್ಟು ಗೊತ್ತಾಗ್ಬಾರ್ದು ಅಂತ ಟ್ರೈ ಮಾಡಿದ್ರು ಸಿಕ್ಕ ಬಿದ್ಬಿಟ್ಟಿದ್ದೆ. ಮಾರ್ಕ್ಸ್ ಕಡಿಮೆ ಬಂದು ಅದನ್ನ ಏನಾದ್ರು ತಿದ್ದಿರೋದು ನೋಡಿ, ನೀವು ಮಾಡಿದಿರ ಅಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಇಷ್ಟೋ ಸಲಿ ನೈನ್ತ್ ರ್ಯಾಂಕ್ ಬಂದಿರೋದನ್ನ ಏಟ್ ಮಾಡಿರೋದು, ಸೆವೆಂತ್ ಬಂದಿರೋದನ್ನ ಫಸ್ಟ್ ಮಾಡಿರೋದು. ಹಲೋ ಹಲೋ. ಈಗ ಹೆಣ್ಮಕ್ಳು ಅಂದ್ಮೇಲೆ ಬ್ಯಾಗ್ ಅಲ್ಲಿ ಏನಾದ್ರು ಒಂದ್ ಪರ್ಟಿಕ್ಯುಲರ್ ಅಂತ ಇಟ್ಕೊಂಡಿರ್ತೀವಿ. ಸೊ ನಿಮ್ ಹ್ಯಾಂಡ್ ಬ್ಯಾಗ್ ಅಲ್ಲಿ ನೀವ್ ಯಾವಾಗ್ಲೂ ಕ್ಯಾರಿ ಮಾಡುವಂತ ವಸ್ತು ಏನು? ತಿನ್ನೋ ಐಟಮ್ಸ್ ತುಂಬಾ ಇಟ್ಕೊಂಡಿರ್ತೀನಿ, ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿರ್ತೀನಿ. ಬಟ್ ಮೇಜರ್ ಆಗಿ ಒಂದು ಇರ್ಲೇಬೇಕು ಅಂದ್ರೆ ನಮ್ದು ಪುಟ್ಟ ಪೌಚ್ ಇದೆ, ಅದ್ರಲ್ಲಿ ಚಿಕ್ಕ ಚಿಕ್ಕ ದೇವ್ರ ಮೂರ್ತಿ ಇದೆ, ಅದು ಪಕ್ಕ ಇರ್ಲೇಬೇಕು. ಓಕೆ, ನಿಮ್ಮ ಫಿಟ್ನೆಸ್ ಹಾಗೂ ಡಯಟ್ ಸೀಕ್ರೆಟ್? ಡಯಟ್ ಸೀಕ್ರೆಟ್ ಅಂತ ಏನಿಲ್ಲ, ಎಲ್ಲದನ್ನು ಪ್ರೀತಿಯಿಂದ ನೆಮ್ಮದಿಯಿಂದ ಖುಷಿಯಾಗಿ ಡೈನಿಂಗ್ ಟೇಬಲ್ ಎಲ್ಲ ಬಿಟ್ಬಿಟ್ಟು ಕೈಯಲ್ಲಿ ಅಚ್ಚುಕಟ್ಟಾಗಿ ನೆಲ್ದ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ. ಇನ್ನು ಇದು ಅಂದ್ರೆ ಸುಮ್ಮನೆ ಲಿಫ್ಟ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಸುಮ್ಮನೆ ಇಷ್ಟು ದೂರ ಇರುತ್ತೆ ಅದಕ್ಕೆಲ್ಲ ವೆಹಿಕಲ್ ಯೂಸ್ ಹಂಗೆಲ್ಲ ಮಾಡಲ್ಲ. ಎಷ್ಟೇ ಇದ್ರೂ ಆರಾಮಾಗಿ ಮೆಟ್ಲು ನಡ್ಕೊಂಡು ಹೋಗ್ತೀನಿ, ಬಿಕಾಸ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಬೆಳಗ್ಗೆ ಎಲ್ಲ ಜಿಮ್ ಮಾಡೋದು, ಎರಡು ಹೆಜ್ಜೆ ಹಿಡಿಯೋಕೆ ಓ ನೋ ಅಂದ್ರೆ ಅದು ವೇಸ್ಟ್. ಸೊ ಹಾಗಾಗಿ ಆದಷ್ಟು ಆಕ್ಟಿವ್ ಆಗಿರುತ್ತೆ, ಹೈಪರ್ ಆಕ್ಟಿವ್ ಅಂತ ಹೇಳ್ಬೋದು. ಸೂಪರ್. ಇವಾಗ ಫೋನ್ ಅಂದ್ರೆ ಎಲ್ಲರೂ ಒಂದು ಅಡಿಕ್ಷನ್ ಆಗಿರ್ತಾರೆ ಇವಾಗ, ಆ್ಯಪ್ ಅನ್ನೋದು, ಇವಾಗ ಗೇಮ್ಸ್ ಆಗಿರ್ಬೋದು, ಟಿಕ್ ಟಾಕ್ ಆಗಿರ್ಬೋದು, ಇನ್ಸ್ಟಾ, ಫೇಸ್ಬುಕ್. ನಿಮ್ದು ಅಡಿಕ್ಷನ್ ಯಾವ್ದಕ್ಕೆ? ಫೋನ್ ಅಡಿಕ್ಷನ್ ಇಲ್ಲ, ಪ್ರೌಡ್ ಟು ಸೇ ದಟ್ ನನಗೆ ಫೋನ್ ಅಡಿಕ್ಷನ್ ಇಲ್ಲ. ಓಕೆ, ಫೋನ್ ಯಾಕಾದ್ರೂ ಇದೇನೋ ಅನ್ಸುತ್ತೆ. ಇನ್ನು ನಿಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದ್ ಸೀಕ್ರೆಟ್? ಹಂಗೇನಿಲ್ಲ, ಎಲ್ಲ ಓಪನ್ ಬುಕ್. ಯಾರಿಗೂ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ಅಂತದೇನಿಲ್ಲ, ಬಟ್ ನಾನು ತುಂಬಾ ಸ್ವೀಟ್ ತಿಂತೀನಿ, ತುಂಬಾ ತುಪ್ಪ ತಿಂತೀನಿ, ಅದು ನಂಬಲ್ಲ ಯಾರು. ಆಮೇಲೆ ನಾನು ಈಗಲೂ ಮನೆ ಎಲ್ಲ ಕೆಲಸ ಮಾಡ್ತೀನಿ, ಅಡಿಗೆ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ತೊಳಿತೀನಿ. ಸೊ ನಿಜವಾಗ್ಲು ಖಂಡಿತವಾಗ್ಲು ನಮ್ಮ ಎಲ್ಲೇ ಇದಕ್ಕೆ ಸತ್ಯನಾ ಇದು. ಅಡಿಗೆ ಅಲ್ಲ, ನೀವು ಬಟ್ಟೆ ಒಗಿತೀರಿ ಅಂದ್ರೆ ಯಾವ ತರ? ವಾಷಿಂಗ್ ಮಿಷಿನ್? ಇಲ್ಲ, ಮುಂಚೆ ಎಲ್ಲ ಕೈಯಲ್ಲಿ ಒಗಿತೀವಿ, ಈಗೆಲ್ಲ ಕರ್ಮ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟೆ, ವಾಷಿಂಗ್ ಮಿಷಿನ್ ಎಲ್ಲ ಒಗೆಯೋದು. ಒಗೆದು ರೂಢಿ ಇದೆ ಹಾಗಿದ್ರೆ? ಎಲ್ಲ ರೂಢಿ ಇದೆ ಸರ್, ಎಲ್ಲ ಹಳ್ಳಿಯವ್ರ ಬಂದ್ ಹಳ್ಳಿಯಿಂದ ರಂಗೋಲಿ ಹಾಕಕ್ಕೆ ಬರುತ್ತಾ? ಅಯ್ಯೋ ಏನೋ, ಸಗಣಿ ಸಾರಿಸ್ಬಿಟ್ಟು ನೆಲ ಒರೆಸ್, ಸಗಣಿ ಸಾರಿಸಿ ರಂಗೋಲಿ ಇಡ್ತಿದ್ವಿ ನಾವು. ಸೊ ಸೂಪರ್. ನಿಮ್ ಫಸ್ಟ್ ಸ್ಯಾಲ್ರಿ ಎಷ್ಟು? ನನ್ ಫಸ್ಟ್ ಸ್ಯಾಲ್ರಿ, ನಾನು ಜಸ್ಟ್ ಆಂಕರ್ ಆಗಿದ್ದು, 100 ರೂಪಾಯಿ ನನಗೆ ಫಸ್ಟ್ ಆ ಪ್ರೋಗ್ರಾಮ್ ಆಂಕರಿಂಗ್ ಮಾಡೋದಕ್ಕೆ 100 ರೂಪಾಯಿ ಒಂದು ನೋಟ್ ಕೊಟ್ಟಿದ್ರು. ಆ 100 ರೂಪಾಯಿ ಏನು ಮಾಡಿದ್ರಿ? ಅಮೌಂಟ್ ತಗೊಂಡು ಕೊಟ್ಟಿದ್ದೆ. ಓಕೆ, ನಿಮ್ಮ ಲೈಫಲ್ಲಿ ಆದಂತ ಒಂದು ಟರ್ನಿಂಗ್ ಪಾಯಿಂಟ್? ಬೆಂಗಳೂರಿಗೆ ಬಂದಿದ್ದೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ, ಯಾಕಂದ್ರೆ ನಾನು ಯಾವತ್ತೂ ತಂದೆ ತಾಯಿ ಬಿಟ್ಟು ಯೋಚನೆ ಕೂಡ ಮಾಡಲಿಲ್ಲ ಜೀವನನ. ಫಸ್ಟು ಕೆಲಸಕ್ಕೆ ಇಂಜಿನಿಯರಿಂಗ್ ಆದಮೇಲೆ MBA ಮಾಡೋ ಟೈಮಲ್ಲಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದು ಬಹುಶಃ ನನ್ನ ಲೈಫ್ನ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಂಡಸ್ಟ್ರಿಗೆ ಬರೋದಕ್ಕೂ ಅದೇ ಒಂದು ಮೇಜರ್ ಕಾರಣ ಆಯ್ತು. ನಿಮ್ಮ ಫಸ್ಟ್ ಕ್ರಶ್? ಫಸ್ಟ್ ಕ್ರಶ್ 9th ಕ್ಲಾಸ್, 10th ಕ್ಲಾಸ್ ಅಲ್ಲಿ ತುಂಬಾ ಜನ ಸ್ವಲ್ಪ ಸೀನಿಯರ್ಗಳೆಲ್ಲ ಚೆನ್ನಾಗಿದ್ದಾರೆ, ಏ ಚೆನ್ನಾಗಿರಲ್ಲ ಅಂತ ನೋಡ್ತಿದ್ವಿ, ನೆನಪಿಲ್ಲ, ಲೆಕ್ಕ ಇಲ್ಲ. ಫಸ್ಟ್ ಲವ್? ಲವ್ ಕ್ರಶ್ ಇಸ್ ನಥಿಂಗ್ ಬಟ್ ಒಂಥರ ಲವ್, ಟ್ರೂ ಆಗಿ ಜೆನ್ಯೂನ್ ಆಗಿ. ಐ ಥಿಂಕ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತುಂಬಾ ಲವ್ ನಂಗೆ, ಅವ್ರು ಬಿಟ್ಟು ಆಗಿಲ್ಲ, ಆದ್ರೆ ಮಾತ್ರ ಪಕ್ಕ ಮದ್ವೆ ಆಗ್ಬಿಡ್ತೀನಿ. ಈಗ ರೀಸೆಂಟ್ ಆಗಿರೋ ಹೀರೋಸ್ ಮೇಲೆ ನಿಮ್ಗೆ ಕ್ರಶ್ ಅಂತ ಯಾರ ಮೇಲೆ? ನಮ್ ಟೇಸ್ಟ್ ಅಲ್ಲಿಗೆ ನಿಂತ್ಕೊಂಡ್ಬಿಡಿದೆ ಅಣ್ಣವ್ರಿಗೆನೆ, ಅವ್ರಿಗಿಂತ ಮೀರಿ ಒಂದ್ ಫಿಗರ್ ಬರ್ಬೇಕಲ್ಲ, ಅಲ್ಲಿ ತನಕ ಕ್ರಶ್ ಲವ್ ಎಲ್ಲ ಆಗಲ್ಲ. ಓಕೆ, ನೀವು ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಾನೆಸ್ಟ್ಲಿ ಈ ವಿಷಯದ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ಯಾಕೆ ಅಂತ ಇದುವರೆಗೂ ಗೊತ್ತಿಲ್ಲ. ಯೂಶ್ವಲಿ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ರೆ ಏನಾದ್ರೂ ಭಯ ಅಥವಾ ಏನೋ ಇರುತ್ತಲ್ಲ, ಬಟ್ ನಂಗೆ ಏನೂ ಅನ್ಸಿಲ್ಲ. ನಂಗೆ ಇವತ್ತಿಗೂ ನೆನಪಿದೆ, ಆರಾಮಾಗಿ ಹೋದೆ, ಸರ್ ಎಲ್ಲಿ ನೋಡ್ಬೇಕು ಅಂದ್ರೆ ಇಲ್ಲಿ ನೋಡ್ಕೊಂಡು ಹಿಂಗೆ ಹೇಳ್ಕೊಂಡು ಹಿಂಗೆ ಹೇಳ್ಬೇಕು ಅಂದ್ರೆ ಆಯ್ತು ಸರ್ ಅಂತ ಹೇಳಿದ್ದೆ. ಸೊ ಅದು ಬೇರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇತ್ತು ಡೈಲಾಗ್ ಎಲ್ಲ, ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ, ತುಂಬಾ ಖುಷಿಯಿಂದ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದ್ದೆ. ಸೂಪರ್. ನೀವ್ ಇವಾಗ ಫ್ಲೈಟ್ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ದು ಫ್ಲೈಟ್ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಇತ್ತು. ಎಷ್ಟಂದ್ರೆ ನಾನು ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ತುಂಬಾ ಎಮೋಷನಲ್ ಆದ್ರೆ ಆಡಕ್ ಶುರು ಮಾಡ್ಬಿಡ್ತೀನಿ. ಫ್ಲೈಟ್ ಅಲ್ಲಿ ಫಸ್ಟ್ ಟೈಮ್ ಹೋದಾಗ ಆಕಾಶ,
ಎಲ್ಲ ಮೋಡಗಳು ಬಿಳಿ ಮೋಡಗಳು ನಿಂತು ಹೇಳ್ತಿದ್ದು, ಕೆಳಗಡೆ ನೋಡಿದ್ರೆ ಸಾವಿರಾರು ಕೋಟ್ಯಾಂತರ ಮನೆಗಳು, ಮಧ್ಯ ಮಧ್ಯ ಹಸಿರು ಗಿಡಗಳು, ಅದೆಲ್ಲ ನೋಡಿ ತುಂಬಾ ಎಷ್ಟು ದೊಡ್ಡ ಪ್ರಕೃತಿ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಅಲ್ವಾ, ಎಷ್ಟು ಸುಂದರ ಅಲ್ವಾ ಅಂತ ತುಂಬಾ ಎಮೋಷನಲ್ ಆಗಿದೆ. ನಾನು ಐ ತಿಂಕ್ ಫ್ಲೈಟ್ ಲ್ಯಾಂಡ್ ಆಗೋ ತನಕನು ಕಿಟಕಿ ಬಿಟ್ಟು ಈ ಕಡೆ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ನಾನು ನೋಡಿರ್ಲಿಲ್ಲ. ಅಷ್ಟು ಖುಷಿಯಿಂದ ಎಮೋಷನಲ್ ಮೂಮೆಂಟ್ ಆಗಿತ್ತು. ನಿಮ್ ಬ್ಯೂಟಿ ಸೀಕ್ರೆಟ್? ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ, ಆರಾಮಾಗಿ ನಗ್ ನಗ್ತಾ ಇರ್ತೀನಿ, ಆಕ್ಟಿವ್ ಆಗಿರ್ತೀನಿ, ಮನ್ಸಿಗೆ ಏನ್ ಬರುತ್ತೋ ಅದು ಮಾತಾಡ್ತೀನಿ, ಇಷ್ಟ ಆದ್ರೆ ಅಷ್ಟಕ್ಕೆ ಮಾತಾಡ್ತೀನಿ, ಇಷ್ಟ ಇಲ್ಲಾಂದ್ರೆ ಮಾತಾಡೋ. ಹಂಗ ಆರಾಮಾಗಿದ್ದೀನಿ. ನಿಮ್ಮ ಹಾಬಿ? ಹಾಬಿ ಯೋಗ ಮಾಡ್ತೀನಿ, ಬುಕ್ಸ್ ಓದ್ತೀನಿ, ನಾಯಿ ಮರಿಗಳ ಜೊತೆಗೆ ಆಟ ಆಡ್ತೀನಿ, ಏನಾದ್ರೂ ಮನ್ಸಿಗೆ ಅನ್ಸಿದ್ದು ಕೆಲವು ಸಾಲುಗಳನ್ನ ಬರೀತೀನಿ. ನೀವು ಕುಂಟೆಬಿಲ್ಲೆ ಆಡಕ್ ಬರುತ್ತಾ? ನನಗೆ ಪ್ರಾಣ ಕುಂಟೆ ಸರ್. ಯಾಕೆ ಸರ್ ನೆನೆಸ್ತೀರಾ ಕುಂಟೆಬಿಲ್? ನಮ್ಮನ್ನೆಲ್ಲ ನಮ್ಗೆ ಹೈಸ್ಕೂಲ್ ಟೈಮ್ ಅಲ್ಲಿ ನಮ್ಮಅಮ್ಮ ಅವ್ರು ನಮ್ಮನ್ನ ಎಲ್ಲಿದ್ದೀರಾ ಅಂತ ಹಿಂಗ್ ಹುಡುತ್ತಿರ್ಲಿಲ್ಲ, ಹಿಂಗ್ ಹುಡುತ್ತಿದ್ರು ಯಾವ ಮರದಲ್ಲಿದ್ದಾರೆ ಅಂತ. ಸ್ಕೂಲ್ ಹತ್ರ ಸೇಬೆಕಾಯಿ ಇಸ್ಕೊಂತಿದ್ರ ಅವೆಲ್ಲ ಸೇಬೆ ಹಣ್ಣಾಗಿರುವ ನಮ್ ಕಡೆ ಪೇರ್ಲಕಾಯಿ ಅಂತೀವಿ ನಾವು. ಪೇರ್ಲೆಕಾಯಿ, ಹುಣ್ಸೆ ಹಣ್ಣು, ಹುಣ್ಸೆ ಹಣ್ಣಲ್ಲಿ ವೆರೈಟಿ ವೆರೈಟಿ ಹುಣ್ಸೆ ಹಣ್ಣು ನಮ್ದು, ಸಿ ಹುಣ್ಸೆ ಹಣ್ಣು, ದ್ವಾರ ಹುಣ್ಸೆ ಹಣ್ಣು ಅದೆಲ್ಲ. ಯಾರ್ದಾದ್ರು ಮನೆಗೆ ಹೋಗಿ ಕದ್ದು ತಿಂದ್ರೆ ಜಾನ್ ಕದ್ದಿದೀವಿ ಬಿಡಿ ಮೇಡಮ್, ಅದಕ್ಕೇನಾಯೋ ಕದ್ದಿರೋದಕ್ಕೆ ಲೆಕ್ಕ ಇಲ್ಲ. ಬೇ ಅದು ಹೆಂಗಂದ್ರೆ ಫಿಕ್ಸ್ ಏನೋ ಸ್ಕೆಚ್ ಹಾಕ್ಬಿಟ್ಟು ಕದ್ದಿದ್ದೀವಿ. ಇವತ್ತು ನಿಮ್ಮ ಮನೇಲಿ ಇದನ್ನ ಕದ್ಕೊಂಬಾರ, ಎಲ್ಲ ಒಬ್ಬೊಬ್ರು ಮನೇಲಿ ಒಂದೊಂದು ಐಟಮ್ ಕದ್ಕೊಂಬಂದು ಎಲ್ ಸಿಗುತ್ತೆ ಆ ಕಲ್ಲಲ್ಲಿ ಒಂದ್ ದೊಡ್ಡ ದುಂಡೆ ಕಂತ ತಗೊಂಡು ಕುಟ್ಟುಂಡಿ ಕುಟ್ಕೊಂಡು, ಎಲ್ಲಿ ಕುಟ್ಟುಂಡಿ ಅಂದ್ರೆ ಗೊತ್ತಿದ್ದೇನೋ ಎಲ್ಲ ಗೊತ್ತಿಲ್ಲ, ಅಲ್ಲೆಲ್ಲ ಚಿಗಳಿ ಕುಟ್ಟುಂಡಿ ಅಂತ ಎಲ್ಲ ಕುಟ್ಕೊಂಡು ತಿಂತಿದ್ವಿ. ಅವೆಲ್ಲ ಕಾಮನ್. ಆಮೇಲೆ ಎಷ್ಟೋ ಸಲಿ ಮನೆ ಮುಂದೆ ಅಡಿಕೆಗಳೆಲ್ಲ ಹಾಕ್ತಾ ಇದ್ರು. ಸೊ ಎಲ್ರು ಗ್ಯಾಂಗ್ ಒಂದ್ 10 ಜನ ಸೇರ್ಕೊಂಡು ಇಷ್ಟ ಅಡಿಕೆ ತಗೊಂಡು ಕೊಟ್ರೆ ಇಷ್ಟಿಷ್ಟೇ ಬಾರೆ ಹಣ್ಣು ಸಿಂಬ್ಳು ಬಾರೆ ಅಂತಿದ್ರು, ಅದೆಲ್ಲ ತಗೊಂಡು ಆರಾಮಾಗಿ ತಿನ್ಕೊಂಡು. ನಾನ್ ನನ್ನ ಚೈಲ್ಡ್ಹುಡ್ ನ ತುಂಬಾ ಎಂಜಾಯ್ ಮಾಡಿದೀನಿ. ಬಿಕಾಸ್ ನಾನು ಆಲ್ಮೋಸ್ಟ್, ನನ್ನ ತಂದೆ ಗೌರ್ಮೆಂಟ್ ಡಾಕ್ಟರ್ ಆಗಿದ್ರಿಂದ ಆಲ್ಮೋಸ್ಟ್ ನಾನು 10ನೇ ಕ್ಲಾಸ್ ತನಕ ಎಲ್ಲ ಸರ್ಕಾರಿ ಸ್ಕೂಲ್ಗಳಲ್ಲಿ ಓದಿದ್ದು, ಹಳ್ಳಿ ಪ್ರದೇಶಗಳಲ್ಲಿ ಓದಿದ್ದು. ಸೊ ಹಾಗಾಗಿ ನನ್ನೊಂದು ಅದ್ಭುತವಾದ ಬಾಲ್ಯ ನೆನ್ಸಿ ತುಂಬಾ ನನ್ಗೆ ಮಿಸ್ ಮಾಡೋದ್ ಮಾಡ್ಕೊಟ್ ಮಾಡ್ತೀರಾ ನೀವೆಲ್ಲರೂ. ನೀವು ಚಿಕ್ಕ ವಯಸ್ಸಲ್ಲಿ ಮಾಡಿರುವಂತ ಕೆಲಸ ನಿಮ್ಮ ಅಮ್ಮಂಗೆ ಇದುವರೆಗೂ ಗೊತ್ತಿಲ್ಲದೆ ಇರೋಂಥದ್ದು ಏನಾದ್ರೂ ಇದೆಯಾ? ಇಲ್ಲ ಇಲ್ಲ, ಎಷ್ಟು ಗೊತ್ತಾಗ್ಬಾರ್ದು ಅಂತ ಟ್ರೈ ಮಾಡಿದ್ರು ಸಿಕ್ಕ ಬಿದ್ಬಿಡ್ತಿದ್ದೆ. ಈಗಲೂ ಅಷ್ಟೇ, ಏನಾದ್ರೂ ಚಿಕ್ಕದ್ ಮಾಡಕ್ಕೋರು ಸಿಕ್ಬಿಟ್ಬಿಡ್ತೀನಿ, ಅದಕ್ಕೆ ಬಿಟ್ಬಿಡ್ತೀನಿ, ಏನ್ ಮಾಡಿದ್ರು ಹೇಳ್ಬಿಟ್ಟೆ ಮಾಡ್ತೀನಿ. ಅಪ್ಪನ ಜಾಬ್ ಅಲ್ಲಿ ದುಡ್ಡೆತ್ತಿರೋದು ಅವ್ರಿಗೆ ಗೊತ್ತಿಲ್ದಕ್ಕೆ? ಎಷ್ಟು ಸರ್, ಎಷ್ಟು ಲೆಕ್ಕ ಇಲ್ಲಷ್ಟು ಸಿಗಾಕೊಂಡಿರೋದು. ಸಿಗಾಕೊಂಡದಂತಲ್ಲ ಗೊತ್ತಿರುತ್ತೆ ಅವ್ರಿಗೂ, ಅಯ್ಯೋ ಅಲ್ಲಿ ನಿಮ್ಗೆ ಅನುಭವ ಇರುತ್ತೆ. ಅದು ಕಾಮನ್, ಲೈಕ್ ಸಣ್ಣ ಮಕ್ಳಿದ್ದಾಗ 1 ರೂಪಾಯಿ 2 ರೂಪಾಯಿ ಬಿದ್ದಿರುತ್ತೆ ಒಂದೊಂದ್ಸರಿ, ಅದನ್ನ ಯಾರು ವಾಪಸ್ ಕೊಡ್ತಾರೆ? ವಾಪಸ್ ಕೊಟ್ಟಿದ್ರೆ ಅವ್ರ ಚೈಲ್ಡ್ಹುಡ್ ಮೆಮೊರೀಸೇ ಇಲ್ಲ ಅಂತ ಅರ್ಥ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದು ಅದನ್ನ ಏನಾದ್ರು ತಿದ್ದಿರೋದು? ನೋಡಿ ನೀವು ಮಾಡಿದೀರಾ, ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಅದೆಲ್ಲ ಕಾಮನ್ ಅಲ್ವಾ? ಅದೆಲ್ಲ ಮಾಡಿಲ್ಲ ಅಂದ್ರೆ ಬಹುಶಃ ಅವರು ಈ ಲೈಫ್ನ ಎಂಜಾಯ್ ಮಾಡಿಲ್ಲ ಖಂಡಿತವಾಗ್ಲು, ಖಂಡಿತವಾಗ್ಲಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಸಲಿ 9th ರ್ಯಾಂಕ್ ಬಂದಿರೋದನ್ನ 8th ಮಾಡಿರೋದುಂಟು, 7th ಬಂದಿರೋದನ್ನ 1st ಮಾಡಿರೋದುಂಟು. ಸೂಪರ್, ಸೂಪರ್, ಥ್ಯಾಂಕ್ ಯು.